ಓಕೆ, ನಾನೇನಾದರೂ ಸಿ ಎಮ್ ಆಗಿದ್ದಿದ್ರೆ ರಾಜ್ಯವನ್ನು ನಂಬರ್ ಒನ್ ಮಾಡಿಬಿಡ್ತಾ ಇದ್ದೆ. ನಾನು ಹೇಳ್ತಾ ಇಲ್ಲ ಈ ಮಾತನ್ನು, ಯಾರು ಹೇಳಿದರು, ಯಾಕೆ ಹೇಳಿದರು, ಯಾವಾಗ ಹೇಳಿದರು, ಹೆಂಗೆ ಹೇಳಿದರು, ಬನ್ನಿ ನೋಡ್ತಾ ಹೋಗೋಣ. ಓಕೆ, ನಾನೇನಾದರೂ ಸಿ ಎಮ್ ಆಗಿದ್ದಿದ್ರೆ ರಾಜ್ಯವನ್ನು ನಂಬರ್ ಒನ್ ಮಾಡ್ತಿದ್ದೆ ಅನ್ನೋ ಮಾತುಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಮುಖ್ಯಮಂತ್ರಿ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ ಬಿ ಜೆ ಪಿ ನಾಯಕ ಶಾಸಕ ಯತ್ನಾಳ ಸಾಹೇಬರು. ಕರ್ನಾಟಕ ಅಲುಗಾಡಿಸೋ ಶಕ್ತಿ ಕೇಂದ್ರ ವಿಜಯಪುರದಲ್ಲಿದೆ, ಶಕ್ತಿ ಕೇಂದ್ರ. ಕರ್ನಾಟಕ ಅಲುಗಾಡಿಸುವಂಥ ಶಕ್ತಿ ಕೇಂದ್ರ ಯಾವುದು ಅಂದರೆ ಅದು ವಿಜಯಪುರ. ಮುಲಾಜಿಲ್ಲದೆ ತನ್ನ ಗಟ್ಟಿ ನಿರ್ಣಯವನ್ನು ತೆಗೆದುಕೊಳ್ಬೇಕು. ಮುಂದಿನ ಬಾರಿಯೂ ನಾವೇ ಅಧಿಕಾರಕ್ಕೆ ಬರ್ತೀವಿ. ಮಂತ್ರಿ ಮಾಡಿದಿದ್ರೇನ್ರಿ, ಸಾವಿರಾರು ಕೋಟಿ ಅನುದಾನ ತಂದಿದ್ದೀನಿ ವಿಜಯಪುರದಲ್ಲಿ. ಬಿ ಜೆ ಪಿ ಶಾಸಕ ಯತ್ನಾಳ್ ಒಂದು ವಿಶ್ವಾಸದ ಹೆಮ್ಮೆಯ ಸ್ವಲ್ಪ ಜೋರಾದ ಧಮ್ಮಿನ ಮಾತುಗಳನ್ನು ಆಡದಂಗೆ ಕಾಣ್ತಾ ಇದೆ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕರ್ನಾಟಕ ನಂಬರ್ ಒನ್ ಮಾಡಿಬಿಡ್ತೀವಿ. ಮತ್ತು ಅಳಗಾಡಬಾರ್ದು, ಇಲ್ಲಿ ಜಾಗ ಕೊಡ್ಬೇಕಂದ್ರೆ ಕೊಡೇಬೇಕು. ಊರದ ಕತೆ ಆಗಿಲ್ಲ, ಆಫೀಸರ್ ಹೇಳ್ತಿರ್ತಾರ ಅವ್ರು ಅವ್ರದ್ದು ಹೇಗೆ ಸರ್, ಅದೇನು ಸುಳ್ಗಾಡಿ ಇಲ್ಲ. ಹಾಕ್ಬೇಕಂದ್ರೆ ನಿಮ್ದು ಏನು ತಿದ್ದವ್ರ ಅದೇನು ತಿಂತೀರಿ, ಇಲ್ಲಿ ಕೊಡಬೇಕು. ಆಯ್ತಲ್ಲ ಬಂದಿನ ನಮ್ಗೆ ಮೆಡಿಕಲ್ ಸರ್ಕಲ್ನ ಅಲ್ಲಿ ಹಿಂದೆ ಕೊಡ್ತೀನಿ. ಅದೇ ಇಲ್ಲ 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 ಡಿಸಿಯವ್ರು ಹೇಳಿದೆ ಹೇಳಿ ಅದೇನು ತಲೆ ಕೊಡ್ಸೋದು. ಆಯುರ್ವೇದ ಕಾಲೇಜಲ್ಲಿ 20 ತಲೆ ಕಡಿಸಬೇಡ ಸಲ ಮತ್ತೆ ನಾವೇ ಬರ್ತೀವಿ ಅಂತ ನನಗೆ ಗ್ಯಾರಂಟಿ ಐತಿ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.